ಗ್ರಾಮೀಣ ಯುವತಿಯರಿಗೆ ಕನ್ಯಾ ಸಂಸ್ಕಾರ ನೀಡುತ್ತಿರುವಂತಹ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ರಾಘವೇಶ್ವರ ಸ್ವಾಮೀಜಿ ವಿರುದ್ಧ ಇದೀಗ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅತ್ಯಾಚಾರದ ಆರೋಪಕ್ಕೆ ಒಳಗಾಗಿರುವಂತಹ ರಾಘವೇಶ್ವರ ಸ್ವಾಮೀಜಿ ಅವರು ಕನ್ಯಾ ಸಂಸ್ಕಾರವನ್ನ ನಡೆಸ್ತಾ ಇರೋದು ಎಷ್ಟು ಸರಿ ಅಂತ ಇದೀಗ ದಲಿತ ಸಂಘಟನೆಗಳು ಕೂಡ ಪ್ರಶ್ನಿಸ್ತಾ ಇವೆ. ಬೆಂಗಳೂರಿನ ಗಿರಿನಗರದಲ್ಲಿರುವಂತಹ ರಾಮಚಂದ್ರಾಪುರ ಮಠದ ಶಾಖಾ ಮಠದ ಎದುರು ಇದೀಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲೆಡೆಯಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮಠಕ್ಕೆ ಮುತ್ತಿಗೆಯನ್ನ ಹಾಕಲು ಯತ್ನಿಸ್ತಾ ಇದ್ರೆ ಈ ವೇಳೆ ಮಠದ ಭಕ್ತರು ಮತ್ತು ದಲಿತ ಸಂಘಟನೆಯ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಕನ್ಯಾ ದೀಕ್ಷೆ ಏನಿದೆ, ಕನ್ಯಾ ದೀಕ್ಷೆ ಫಸ್ಟು ಇದೇ ರಾಂಗ್ ಅವ್ರು ಮಾಡ್ತಾ ಇರೋವಂಥದ್ದು. ಕನ್ಯಾ ದೀಕ್ಷೆ ಅಂತಂದರೆ ಅವರು ಫಸ್ಟ್ ಅದನ್ನು ಓಪನ್ ಆಗಿ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಲಿ, ಮೀಡಿಯಾದವ್ರಿಗೆಲ್ಲ ಕರೆದು ಮಾತಾಡಲಿ, ಆಮೇಲೆ ಮಾಡಲಿ. ಇದು ಭಾರತ ಇದೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಹಕ್ಕಿರುತ್ತೆ, ಅದನ್ನು ಸಂಸ್ಕೃತಿ ಇದೆ. ಅದನ್ನು ಇವರು ಹೆಂಗಂದ್ರಂಗೆ ಇವ್ರು ಇಷ್ಟ ಬಂದಂಗೆ ಇವ್ರು ಇಷ್ಟ ಬಂದ ರೀತಿನಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರದ ಆರೋಪವನ್ನು ಹೆದರಿಸ್ತಾ ಇರೋವಂಥ ಈ ಸ್ವಾಮೀಜಿ ಕನ್ಯಾ ದೀಕ್ಷೆಯನ್ನು ಯಾವ ಯೋಗ್ಯತೆ ಮೇಲೆ ಕೊಡ್ತಾರೆ ಇವರು? ಈ ಚಿಕ್ಕ ಹೆಣ್ಮಕ್ಳನ್ನ ಕನ್ಯಾ ದೀಕ್ಷೆ ಕೊಡ್ತೀನಿ ಅಂತ ಹೇಳಿ ಇವರು ಒಳಗಡೆ ಏಕಾಂತದಲ್ಲಿ ಏನ್ ಮಾಡ್ಬೋದು? ತಂದೆ ತಾಯಿ ಗೊತ್ತಿರುತ್ತಾ ರಾಘವೇಶ್ವರ ಸ್ವಾಮೀಜಿಗಳಿಗೆ ನಿಮಗೆ ಕನ್ಯಾ ದೀಕ್ಷೆಯನ್ನ ಕೊಡ್ಲಿಕ್ಕೆ ಯೋಗ್ಯತೆ ಇದೆಯಾ? ಫಸ್ಟ್ ಅದನ್ನ ನೀವು ಪ್ರಶ್ನೆಗೆ ಆ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಕನ್ಯಾ ದೀಕ್ಷೆ ಅನ್ನೋ ರೂಪದಲ್ಲಿ ಇನ್ನೂ ಏನಾದ್ರೂ ಒಳಗಡೆ ಕರ್ಮಕಾಂಡ ನಡೀತಾ ಇರ್ಬೋದು, ಯಾಕೆ ನಾವು ಕೇಳಬಾರ್ದು? ಕೇಳಲಿಕ್ಕೆ ಬಂದಾಗ ಇಲ್ಲಿ ವಿಧಾನಸೌಧದಲ್ಲೇನೆ 144 ಸೆಕ್ಷನ್ನು ಯಾವ ರೀತಿ ಇರುತ್ತೆ ಆ ಥರ ಅದಕ್ಕಿಂತ ಪ್ರಬಲವಾಗಿ ಇಲ್ಲಿ ಪ್ರತಿರೋಧವನ್ನು ಒಡಲಿಕ್ಕೆ ಒಂದು ಟೀಮ್ ಪಡೆ ರೆಡಿ ಇರುತ್ತೆ. ಏನು ಭಕ್ತರು ಅಂತ ಹೇಳ್ಕೊಳ್ತಾರೆ ಅವ್ರನ್ನ ಒಂದು ರೌಡಿ ರೂಪದಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಮಹಿಳೆಯರಾಗ್ಬೋದು ಪುರುಷರೇ ಆಗ್ಬೋದು, ಮಾತಾಡೋಕ್ಕೆ ಅವಕಾಶ ಇಲ್ಲ. ದೌರ್ಜನ್ಯವನ್ನು ಏಕಾಏಕಿ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ದೃಶ್ಯಗಳಲ್ಲಿ ಗಮನಿಸಿದ್ರೆ ಇದು ಒಂದು ಒಂದು ಮಟ್ಟಕ್ಕೆ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ಕನ್ಯಾ ಸಂಸ್ಕಾರ ಅಂದ್ರೆ ಏನು ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಕಾಡ್ಬೋದು. ಕನ್ಯಾ ಸಂಸ್ಕಾರ ಅನ್ನುವುದಕ್ಕೆ ಉತ್ತರ ಕೂಡ ಇಲ್ಲಿದೆ. ದೇವರೇ ನನ್ನ ಬುದ್ಧಿಯನ್ನ ಪ್ರಚೋದಿಸು, ಜೊತೆಗೆ ದೇವರೇ ನನಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡು.
ಸೂರ್ಯದೇವನಲ್ಲಿ ಕನ್ಯರು ಬೇಡಿಕೊಳ್ಳುವಂತಹ ಒಂದೇ ಒಂದು ಶ್ಲೋಕ ಅಂತ ಇದು. ಜೊತೆಗೆ ದಿನಕ್ಕೆ ಎರಡು ಬಾರಿ ದೇವರ ಮುಂದೆ ಕೂತು ಕನ್ಯರು ಹೇಳಿಕೊಳ್ಳುವಂತಹ ಶ್ಲೋಕ ಇದು. ಮುಂದೆ ಗೃಹಿಣಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕೆಂಬ ಆಸೆಯಿಂದ ಮಾಡುವಂತಹ ಸಂಸ್ಕಾರ ಇದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಎಲ್ಲಾ ಮಠಗಳಲ್ಲೂ ಕೂಡ ಇದೇ ಶ್ಲೋಕ ಅಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇನ್ನು ಕನ್ಯಾ ಸಂಸ್ಕಾರಕ್ಕೆ 2000 ವರ್ಷಗಳ ಇತಿಹಾಸ ಇದೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ತುಂಬಾ ದಿನಗಳಿಂದ ಕನ್ಯಾ ಸಂಸ್ಕಾರ ನಿಂತಿತ್ತು, ಇದೀಗ ಮತ್ತೆ ಚಾಲ್ತಿಯಲ್ಲಿದೆ. ಕಳೆದ 15 ವರ್ಷಗಳಿಂದ ರಾಮಚಂದ್ರಪುರ ಮಠದಲ್ಲಿ ಮತ್ತೆ ಆಚರಣೆಯಲ್ಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಓಕೆ, ಎಲ್ಲಾ ಬೆಳವಣಿಗೆಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಎಸ್ ಪ್ರದೀಪ್, ಮೊದಲಿಗೆ ಇಲ್ಲಿ ಕನ್ಯಾ ಸಂಸ್ಕಾರ ಅಂದ್ರೆ ಏನು ಅನ್ನೋದು ಹೇಳ್ಬೋದಾ? ಇದು ಏನು ರಾಮಚಂದ್ರಪುರ ಮಠದಲ್ಲಿ ಏನು ನಡೆಯುತ್ತಿರುವ ಕನ್ಯಾ ಸಂಸ್ಕಾರ, ಇಲ್ಲಿ ಪ್ರಮುಖವಾಗಿ ಏನು ಕನ್ಯಾ ಸಂಸ್ಕಾರ ಅನ್ನೋದು ಹೇಳೋದಾದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಮುಂದಿನ ಭವಿಷ್ಯ ಉತ್ತಮವಾಗಿರ್ಲಿ, ಆಗ ಅವರು ಸಮಾಜಕ್ಕೆ ಮಾದರಿ ಆಗ್ಲಿ ಅನ್ನೋ ಒಂದು ಶ್ಲೋಕವನ್ನು ಇಲ್ಲಿ ಸ್ವಾಮೀಜಿಗಳು ಹೇಳ್ತಿರುವುದು. ಹಾಗೆ ಉತ್ತಮ ಭವಿಷ್ಯ ಇವ್ರದ್ದಾಗ್ಲಿ, ಹಾಗೆ ಗೃಹಿಣಿಯರಾಗ್ಲಿ, ಸಮಾಜಕ್ಕೆ ಮಾದರಿ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಮಂತ್ರವನ್ನು ಅಥವಾ ಶ್ಲೋಕವನ್ನು ಈಗಾಗ್ಲೇ ಈ ಸ್ವಾಮೀಜಿಗಳು ಈ ಶ್ಲೋಕವನ್ನು ಹೇಳ್ಕೊಡುವುದಕ್ಕೆ ಏನು ಇದಕ್ಕೆ ಈಗಾಗ್ಲೇ ಏನು ಕನ್ಯಾ ಸಂಸ್ಕಾರ ಅನ್ನೋದು ಈಗಾಗ್ಲೇ ಹೇಳಲಾಗುತ್ತೆ ಲಾಂಛನ. ಓಕೆ, ಯಾವ ಯಾವ ಮಠಗಳಲ್ಲಿ ಇದು ಚಾಲ್ತಿಯಲ್ಲಿದೆ ಈಗ ಸದ್ಯಕ್ಕೆ ಅಂತ? ಏನು ಈ ಮಠದ ಕಡೆಯವರು ನಮಗೆ ಏನು ಮಾಹಿತಿ ಕೊಡೋ ಪ್ರಕಾರ ಸಾಕಷ್ಟು ಇದು ತಲತಲಾಂತರ ವರ್ಷದಿಂದ ಈ ಸಂಪ್ರದಾಯ ಈ ಪದ್ಧತಿಯನ್ನು ನಡ್ಕೊಂಡು ಬಂದಿದೆ. ಭಾರತದ ಬಹುತೇಕ ಎಲ್ಲಾ ಮಠಗಳಲ್ಲಿ ಈ ಸಂಸ್ಕಾರ ಏನು ಕನ್ಯಾ ಸಂಸ್ಕಾರ ಅನ್ನೋದು ಇದೆ ಅಂತ ಈಗಾಗಲೇ ಮಠದ ಕಡೆಯವರು ನಮಗೆ ಏನು ಮಾಹಿತಿ ನೀಡ್ತಿರುವುದು ಇದೆ. ಇವತ್ತು ಏನು ಕನ್ಯಾ ಸಂಸ್ಕಾರ ಅನ್ನೋ ಒಂದು ಪ್ರೋಗ್ರಾಮ್ ಈಗಾಗಲೇ ರಾಮಚಂದ್ರಪುರ ಮಠದಲ್ಲಿ ಇವತ್ತು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಲಾಯಿತು. ಆದ್ರೆ ಇದಕ್ಕೆ ಬಹುಜನ ದಲಿತ ಸಂಘರ್ಷ ಸಮಿತಿಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಲಾಂಛನ. ಯಾಕಂದ್ರೆ ಇಲ್ಲಿ ಕನ್ಯಾ ಸಂಸ್ಕಾರ ಅನ್ನೋದು ಈಗ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿರುವುದು. ಯಾಕಂದ್ರೆ ಇಲ್ಲಿ ಕನ್ಯಾ ಸಂಸ್ಕಾರ ಅಂದ್ರೆ ಬ್ರಾಹ್ಮಣರಿಗೆ ಸೀಮಿತವಾಗಿರುವಂತಹ ಕಾರ್ಯಕ್ರಮವಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಸೀಮಿತನ ಈ ಕಾರ್ಯಕ್ರಮ, ಬೇರೆ ಮಹಿಳೆಯರಿಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ವಾ, ಹಾಗೆ ಈ ಕಾರ್ಯಕ್ರಮ ಸಾರ್ವಜನಿಕ ನಡ್ಕೊಳ್ಳಬೇಕಿತ್ತು ಅನ್ನೋದು ಈಗ ದಲಿತ ಸಂಘರ್ಷ ಸಮಿತಿಯ ಮಾತಾಗಿದೆ. ಹಾಗಾಗಿ ಇಲ್ಲಿ ಮಹಿಳೆಯರ ಬಗ್ಗೆ ಡಿಸ್ಕ್ರಿಮಿನೇಷನ್ ಮಾಡಲಾಗ್ತಿದೆ, ಮಹಿಳೆಯರನ್ನು ತಾರತಮ್ಯವಾಗಿ ನೋಡ್ಕೊಳ್ತಾ ಇದೆ ಅನ್ನೋದು ಈ ಬಹುಜನ ದಲಿತ ಸಂಘರ್ಷ ಸಮಿತಿಯ ವಾದವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ರಾಮಚಂದ್ರಪುರ ಮಠಕ್ಕೆ ಏನು ಮುತ್ತಿಗೆ ಹಾಕಿದ್ರು ಬಹುಜನ ಸಂಘರ್ಷ ಸಮಿತಿ, ಹಾಗೆ ರಾಮಚಂದ್ರಪುರ ಮಠ ಹಾಗೂ ಮತ್ತೆ ಬಹುಜನ ಸಂಘರ್ಷ ಸಮಿತಿಯ ಕಾರ್ಯಕರ್ತರ ನಡುವೆ ಏನು ಮಾತಿನ ಚಕಮಕಿ ನಡೆಯಿತು. ನಮಗೂ ಅವಕಾಶ ಕೊಡಿ ಅನ್ನೋದು ಒಂದು ಬೇಡಿಕೆ ಆಗಿರುವಂತದ್ದು. ಹಾಗೆ ಮತ್ತೊಂದು ಪ್ರಮುಖ ಒಂದು ಕ್ವಶನ್ಸ್ ಈ ಬಹುಜನ ಸಂಘರ್ಷ ಸಮಿತಿ ಇಟ್ಟಿರುವಂತದ್ದು, ಇಲ್ಲಿ ರಾಮಚಂದ್ರಪುರ ಮಠ ಶ್ರೀಗಳು ಈಗಾಗಲೇ ಈ ಒಂದು ಕನ್ಯಾ ಸಂಸ್ಕಾರವನ್ನು ಬೋಧನೆ ಮಾಡ್ತಿರುವಂತದ್ದು. ಆದ್ರೆ ಈ ಶ್ರೀಗಳಿಗೆ ಎಷ್ಟು ನೈತಿಕತೆ ಇದೆ, ಎಷ್ಟು ಸಂಸ್ಕಾರವಂತರು ಈ ಶ್ರೀಗಳು, ಹಾಗಾಗಿ ಅವರಿಗೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಲ್ಲಿ ಸಾಕಷ್ಟು ಆರೋಪ ಇದೆ, ಇವರ ಮೇಲೆ ಒಂದು ಅತ್ಯಾಚಾರ ಆರೋಪವಿದೆ. ಇವರು ಮಕ್ಕಳಿಗೆ ಈ ಕನ್ಯಾ ಸಂಸ್ಕಾರವನ್ನು ಬೋಧಿಸುವ ಯಾವುದೇ ನೈತಿಕತೆ ಇಲ್ಲ. ಹಾಗಾಗಿ ಇದು ಒಂದು ಕೂಡ ಸಂಘರ್ಷ ಸಮಿತಿಯ ಮತ್ತೊಂದು ಕೂಡ ಕ್ವಶನ್ಸ್ ಆಗಿದೆ ಲಾಂಛನ. ಓಕೆ, ಥ್ಯಾಂಕ್ ಯು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ ವೀಕ್ಷಕರೇ, ಈ ಕುರಿತಾಗಿ ಮಾತನಾಡ್ತಾರೆ ಈಶ್ವರಿ ಶ್ಯಾಮ್ ಭಟ್ ಅವರು. ಇವರು ಭಟ್ಟದ ಮಠದ ಭಕ್ತರು ಅಂತಾನೆ ಹೇಳ್ಬೋದು. ನಮಸ್ತೆ ಮೇಡಮ್. ನಮಸ್ತೆ, ಹರೇ ರಾಮ. ಓಕೆ, ಬ್ರಾಹ್ಮಣರಿಗೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ಎಲ್ಲ ಹೆಣ್ಮಕ್ಳು ಕೂಡ ಈ ಒಂದು ಆಚರಣೆಯನ್ನ ಮಾಡಬಹುದಾ ಕನ್ಯಾ ಸಂಸ್ಕಾರ ಅನ್ನುವಂಥದ್ದು? ಮೇಡಮ್ ಹೇಳಿ. ಮೇಡಮ್ ಕೇಳ್ತಾ ಇಲ್ಲ. ಓಕೆ, ಈಗೇನು ಕನ್ಯಾ ಸಂಸ್ಕಾರ ಅನ್ನುವಂತಹ ಆಚರಣೆ ಏನು ಜಾರಿಯಲ್ಲಿದೆ, ಸಾಕಷ್ಟು ವರ್ಷಗಳಿಂದ ಕೂಡ ನಿಂತಿತ್ತಂತೆ ಇದು, ಈಗ ಕಳೆದ 15 ವರ್ಷಗಳಿಂದ ಇದು ರಾಮಚಂದ್ರಪುರ ಮಠದಲ್ಲಿ ಚಾಲ್ತಿಯಲ್ಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆಯಲ್ವಾ? ಇದು ಬ್ರಾಹ್ಮಣ ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತವಾಗಿದ್ದ ಅಥವಾ ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಇದು ಆಚರಣೆಯನ್ನ ಮಾಡಬಹುದಾ, ಜೊತೆಗೆ ಇದರಿಂದ ಆಗುವಂತಹ ಲಾಭಗಳು ಏನು ಅಂತ? ಮುಖ್ಯವಾಗಿ ಯಾವುದೇ ಹೆಣ್ಣು ಮಕ್ಕಳು ಬೇಕಿದ್ರೆ ಮಾಡ್ಕೊಳ್ಬಹುದು, ಅವರವರ ಪದ್ಧತಿಗೆ ಸರಿಯಾಗಿ ಅನುಗುಣವಾಗಿ ಯಾವ ಹೆಣ್ಣು ಮಕ್ಕಳು ಕೂಡ ಈ ಉಪದೇಶ ತಗೊಳ್ಳೋದಕ್ಕೆ ಏನೇನು ಸಮಸ್ಯೆಗಳಿಲ್ಲ. ಇದು ಕೇವಲ ಸಂಸ್ಕಾರ ಕೊಡುವಂತ ಕಾರ್ಯಕ್ರಮ. ಒಂದು ಹೆಣ್ಣು ಅಂದ್ರೆ ಸಮಾಜದ ಕಣ್ಣು. ಒಂದು ಮನೆ ಬೆಳಗ್ಬೇಕಿದ್ರೆ ಹೆಣ್ಣು ಚೆನ್ನಾಗಿದ್ರೆ ಮಾತ್ರ ಮನೆ ಬೆಳಗ್ತದೆ. ಮನೆ ಬೆಳಗ್ಬೇಕು ಅಂದ್ರೆ ಫಂಡಮೆಂಟಲ್ ಆದಂತ ಸಂಸ್ಕಾರಗಳು ಅಂತ ಇದೆ, ಅದನ್ನು ಕೊಟ್ರೆ ಮಾತ್ರ ಶೌರ್ಯ ಸಂಸ್ಕಾರಗಳು ಅಂತ ಇದೆ. ಆ ಸಂಸ್ಕಾರ ಕೊಟ್ರೆ ಒಳ್ಳೆ ಉತ್ತಮ ಗೃಹಿಣಿಯಾಗಿ ಅವಳು ಬೆಳಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಸಂಸ್ಕಾರ ಕನ್ಯಾ ಸಂಸ್ಕಾರ ಕಾರ್ಯಕ್ರಮ. ಸಣ್ಣದಿರುವಾಗ್ಲೇ ಮಗುವಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆಯ ವಿಚಾರವನ್ನು ತಿಳಿಸಿ ಹೇಳುವಂತ ಕಾರ್ಯಕ್ರಮ ಕನ್ಯಾ ಸಂಸ್ಕಾರ. ಓಕೆ ಮೇಡಮ್, ಇದಕ್ಕೆ ತಮ್ಮ ಸಂಪೂರ್ಣ ಬಹುಮತ ಇದೆ ಅಂತ ಹೇಳ್ಬೋದಾ, ಬೆಂಬಲ ಇದೆ ಅಂತಾನೆ ಹೇಳ್ತೀರಾ ಅಥವಾ ಹೇಗೆ ಅಂತ?
ಯಾವುದಕ್ಕೆ ಈ ಒಂದು ಕನ್ಯಾ ಸಂಸ್ಕಾರ ಅನ್ನುವಂತಹ ಆಚರಣೆಗೆ ತಮ್ಮಿಂದ ಸಂಪೂರ್ಣ ಬೆಂಬಲ ಇದೆ ಅಂತಾನೆ ಹೇಳ್ಬೋದಾ? ಹಾಗಿದ್ರೆ 100% ಬೆಂಬಲ ಇದೆ. ನಾವೆಲ್ರಿಗೂ ಸಂಸ್ಕಾರ ಬರ್ಬೇಕು, ಎಲ್ಲರತ್ತು ಸಂಸ್ಕಾರ, ಎಲ್ಲರೂ ಸಂಸ್ಕಾರವಂತರು ಆಗ್ಬೇಕು ಅಂತ ಹೇಳದೆ ನಮ್ಮ ಉದ್ದೇಶ ಇದೆ. ಎಲ್ರು ಈ ಕನ್ಯಾ ಸಂಸ್ಕಾರ ಅವರವರ ಇದಕ್ಕೆ ಅನುಸಾರವಾಗಿ ತಗೊಳ್ಬೇಕು, ಆ ಉಪದೇಶನ ತಗೊಳ್ಬೇಕು, ದೇವರ ಮುಂದೆ ಕೂರ್ಬೇಕು, ಆ ನಿಟ್ಟಿನಲ್ಲಿ ಒಳ್ಳೆ ಸಂಸ್ಕಾರ ಬರಬೇಕು ಅಂತ ಹೇಳಿದ್ರೆ ನಮ್ಮ ಅಪೇಕ್ಷೆ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸಂಸ್ಕಾರವಾಗಿ ನಡ್ಕೊಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ. ಕೇಳಮ್ಮ, ಹೋರಾಟಗಾರರಿಗೆ ಕೆಲವು ತಪ್ಪು ಅವರಲ್ಲಿ ಚೆನ್ನಾಗಿ. ಓಕೆ, ಈ ಬಗ್ಗೆ ಮಾತನಾಡ್ತಾರೆ ರಮೇಶ್ ಅನ್ನುವಂಥವರು. ಇವರು ಬಹುಜನ ಸಂಘರ್ಷ ಸಮಿತಿಯ ಅಧ್ಯಕ್ಷರು. ಇವರು ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ಯಾ ಸಂಸ್ಕಾರ ಅನ್ನುವಂತಹ ಈ ಆಚರಣೆಗೆ. ಸರ್ ನಮಸ್ತೆ. ಸರ್ ಮೇಡಮ್ ನಮಸ್ತೆ. ನಮಸ್ತೆ. ಮೊದಲಿಗೆ ಈ ಒಂದು ಕನ್ಯಾ ಸಂಸ್ಕಾರ ಅನ್ನುವಂತಹ ಆಚರಣೆಗೆ ತಮ್ಮಿಂದ ವಿರೋಧ ವ್ಯಕ್ತವಾಗಿದ್ದು ಯಾವ ಕಾರಣಕ್ಕೆ ಸರ್? ಮೇಡಮ್ ಇದು ಕನ್ಯಾ ಸಂಸ್ಕಾರ ಅಲ್ಲ ಮೇಡಮ್, ಕನ್ಯಾ ದೀಕ್ಷ ಅನ್ನೋ ಕಾರ್ಯಕ್ರಮ. ಓಕೆ. ಈ ಕನ್ಯಾ ದೀಕ್ಷ ಅನ್ನೋ ಕಾರ್ಯಕ್ರಮದ ಒಂದು ಕಾನ್ಸೆಪ್ಟೇ ಮಹಿಳಾ ಶೋಷಣೆಯ ಮತ್ತೊಂದು ಮುಖ. ಇವತ್ತು ಪುರುಷ ಪ್ರಧಾನ ಸಮಾಜ ಅಂತ ಎಲ್ಲ ಕಡೆ ಬಬ್ಬೆ ಹೊಡಿತೀರಿ. ಇಂಥ ಸಮಾಜದಲ್ಲೂ ಕೂಡ ಮಹಿಳೆಯರನ್ನ ಮತ್ತೆ ಇನ್ನಷ್ಟು ಪುರುಷ ಪ್ರಧಾನ ಸಮಾಜದಲ್ಲಿ ಕೀಳಲು ಕಾಣ್ತಾರೋ ಮತ್ತೊಂದು ಮುಖ ಇದು. ಇವರು ಕನ್ಯಾ ದೀಕ್ಷಾ ಕಾರ್ಯಕ್ರಮ ಇವ್ರಿಗೆ ಸಾಮಾಜಿಕ ಬದ್ಧತೆ ಇದ್ದಿದ್ರೆ, ಒಂದು ಒಳ್ಳೆ ಕಾರ್ಯಕ್ರಮ ಆಗಿದ್ರೆ, ಯಾಕೆ ಅದು ಕೇವಲ ಬ್ರಾಹ್ಮಣ ವರ್ಗಕ್ಕೆ ಸೀಮಿತಗೊಳಿಸಿ ಮಾಡ್ತಾ ಇದ್ದಾರೆ? ಈ ತಾರತಮ್ಯ ಯಾಕೆ? ಸರ್ ಅವ್ರು ಇನ್ನೊಂದು ಮಾತು ಕೂಡ ಹೇಳಿದ್ರು. ಈಶ್ವರ ಶಾಂಭಟ್ ಅವರು ಮಾತನಾಡಿದ್ರು, ಅವರು ಮಠದ ಭಕ್ತರು. ಅವ್ರು ಕೂಡ ಮಾತನಾಡ್ತಾ ಹೇಳಿದ್ರು, ಇದು ಬರೀ ಬ್ರಾಹ್ಮಣ ಸಮಾಜಕ್ಕೆ ಸೀಮಿತವಾದಂತಹ ಆಚರಣೆ ಅಲ್ಲ, ಇದು ಎಲ್ಲಾ ಹೆಣ್ಮಕ್ಳು ಕೂಡ ಆಚರಿಸಬಹುದಾಗಿದೆ, ಇದು ಇದರಿಂದ ಸಾಕಷ್ಟು ಲಾಭಗಳು ಕೂಡ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಈಗ ಈಗ ಗಲಾಟೆ ಗದ್ಲ ಆದ್ಮೇಲೆ ಬೇರೆ ಹೆಣ್ಮಕ್ಳು ಕೂಡ ನಾವು ಇದನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಕಾಮನ್ ಮಾತು ಇವ್ರದ್ದು. ಇಷ್ಟು ದಿನ ಯಾಕೆ ಮಾಡಿಲ್ಲ? ಇವತ್ ಏನು ದೀಕ್ಷೆ ತಗೊಂಡಿದ್ದಾರೋ ಅವ್ರು ಕೇವಲ ಬ್ರಾಹ್ಮಣ ಹೆಣ್ಮಕ್ಳು ಮಾತ್ರ, ಅದನ್ನ ಆ ಮಠದ ಕಾರ್ಯದರ್ಶಿಗಳು ಕೂಡ ಒಪ್ಕೊಂಡಿದ್ದಾರೆ. ಒಂದು ಚಾನಲ್ ಅಲ್ಲಿ ಮಾತಾಡ್ತಾ ಅವರು ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಯಾರು ಈ ದೀಕ್ಷೆ ತಗೊಳ್ತಾರೋ ಅವ್ರು ಮಾತ್ರ ಶ್ರೇಷ್ಠರು, ದೀಕ್ಷೆ ತಗೊಳ್ದೆ ಇರೋರು ಕನಿಷ್ಠ ಅಂತ ಇರೋ ಈ ಭಾವನೆ ಬರೋದಿಲ್ಲ ಮೇಡಮ್. ಈಗ ಸಮಾಜದಲ್ಲಿ ನಿಮ್ಮ ಉದ್ದೇಶ ಏನು? ಈ ನಾಡಿನ ಅಸ್ಪೃಶ್ಯರನ್ನ, ಈ ನಾಡಿನ ದಲಿತರನ್ನ, ಈ ನಾಡಿನ ಬಡವರನ್ನ ಇನ್ನಷ್ಟು ಕನಿಷ್ಠವಾಗಿ ನೋಡುವಂತ ಮನೋವ್ಯಾಧಿನ ಇದು. ಇವತ್ತು ನಾವು ಸಂವಿಧಾನದಲ್ಲಿ ಇದೀವ ಮನೋಧರ್ಮದಲ್ಲಿ ಇದೀವ ಅಂತ ನಮ್ಮ ಕಾಡ್ತಾರುವಂತ ಪ್ರಶ್ನೆ. ಸಂವಿಧಾನದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರನ್ನು ನೀವು ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡ್ಬೇಕಾಗುತ್ತೆ. ಹೇಗೆ ತಾರತಮ್ಯವನ್ನ ನೇರವಾಗಿ ಮಾಡ್ತೀರಿ ನೀವು? ಇದು ಮಹಿಳೆ ಶೋಷಣೆ ಅಲ್ವಾ ಮೇಡಮ್? ಸರ್ ಕಳೆದ 15 ವರ್ಷಗಳಿಂದ ಕೂಡ ಈ ರಾಮಚಂದ್ರಾಪುರ ಮಠದಲ್ಲಿ ಈ ಆಚರಣೆ ಚಾಲ್ತಿಯಲ್ಲಿದೆ ಎನ್ನುವಂತಹ ಮಾತುಗಳು ಕೂಡ ಲಭ್ಯವಾಗ್ತಾ ಇದೆಯಲ್ಲ. ಸೋ ಇಲ್ಲ ಮೇಡಮ್, ಇದೆಲ್ಲ ಈಗ ಈಗ ತಕ್ಷಣ ಬರ್ತಾರುವಂತ ಕಟ್ಟು ಕಥೆಗಳು. ಈಗ ಇವರು ಹುನ್ನಾರಗಳು ಬೇರೇನೋ ಇದಾವೆ. ಮತ್ತಷ್ಟು ಈ ದೇಶದಲ್ಲಿ ಇರುವಂತ ದಲಿತರನ್ನ, ಬಡವರನ್ನ ಮತ್ತಷ್ಟು ಅವರನ್ನ ಬೇರೆ ಮನಸ್ಸಲ್ಲಿ ನೋಡುವಂತ ಪ್ರವೃತ್ತಿ ಇದು. ಸಾಮಾಜಿಕ ಸಮಾನತೆ ಇರುವಂತ ದೇಶದಲ್ಲಿ, ಸಮಾನತೆ ಬೇಕು ಅಂತ ಹೇಳುವಂತ ದೇಶದಲ್ಲಿ ಯಾಕೆ ಇದು ನಡೀತಾ ಇದೆ? ಸೊ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಇದು ಇದನ್ನ ಸದ್ಯಕ್ಕೆ ನಿಲ್ಲಿಸಿ ಎನ್ನುವಂತ ಪ್ರತಿಭಟನೆಗಳು ಆರಂಭವಾದ ನಂತರ ಇವರು 15 ವರ್ಷಗಳಿಂದ ಈ ಆಚರಣೆ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ರ ಅಥವಾ ಹೇಗೆ? ಹೌದು ಮೇಡಮ್, ಹೌದು ಹೌದು, ಅಬ್ಸಲ್ಯೂಟ್ಲಿ ನಿಜ ಮೇಡಮ್, ಅದೇ ಅವ್ರು ಹೇಳ್ತಾ ಇರೋದು. ಓಕೆ ಓಕೆ ಸರ್, ಈಶ್ವರಿ ಶಾಂಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವರು ಕೂಡ ಮಾತನಾಡ್ತಾರೆ, ಅವರು ಸಾಕಷ್ಟು ಬೆಂಬಲವನ್ನ ಕೂಡ ನೀಡ್ತಿದ್ದಾರೆ. ಸೊ ಅವರ ಹೇಳಿಕೆ ಏನಿದೆ ಅಂತ ಕೇಳೋಣ. ಮೇಡಮ್ ನಮಸ್ತೆ. ಮತ್ತೆ ಹರೇ ರಾಮ. ನಮಸ್ತೆ. ಓಕೆ, ರಮೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಬಹುಜನ ಸಂಘರ್ಷದ ಸಮಿತಿಯ ಅಧ್ಯಕ್ಷರು. ಅವರು ಸಾಕಷ್ಟು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಇದಕ್ಕೆ ನೀವು ಏನ್ ಹೇಳ್ತೀರಾ ಮೇಡಮ್? ಏನ್ ವಿಚಾರ ಕ್ಲಿಯರ್ ಕೇಳಿ, ಯಾವ ವಿಚಾರಿದ್ದು? ಅಲ್ಲ, ರಮೇಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಅವರು ಕೂಡ ನೀವು ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ಅವರು ಬಹುಜನ ಸಂಘರ್ಷದ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಈ ಒಂದು ಈ ಒಂದು ಕನ್ಯಾ ಸಂಸ್ಕಾರ, ಕನ್ಯಾ ದೀಕ್ಷ ಅನ್ನುವಂತಹ ಒಂದು ಬೆಳವಣಿಗೆ ಕುರಿತಾಗಿ ಅವರು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಕುರಿತಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಫಸ್ಟ್ ಆಫ್ ಆಲ್ ಅವರು ಯಾವ ಕುರಿತಾಗಿ ವಿರೋಧ ವ್ಯಕ್ತಪಡಿಸ್ತಾರೆ ನಂಗೆ ಕ್ಲಿಯರ್ ಆಗಿಲ್ಲ. ನಾನು ಲೈವ್ ನೋಡ್ತಾ ಇಲ್ಲ ಪ್ರೋಗ್ರಾಮ್. ಅವ್ರು ಏನ್ ಕನ್ಯಾ ಇದೆಯಲ್ಲ ಅದನ್ನೇ ನಾವು ವಿರೋಧ ಮಾಡುವಂತದ್ದು. ಕನ್ಯಾ ದೀಕ್ಷೆ ಪದನೇ ಮಹಿಳಾ ಶೋಷಣೆಯ ಮತ್ತೊಂದು ಮುಖ ಅದು. ಸರ್, ನಾವು ಕನ್ಯಾ ದೀಕ್ಷೆ ಅಂತ ಹೇಳಿ, ಕನ್ಯಾ ಸಂಸ್ಕಾರ ದಯವಿಟ್ಟು ಕೇಳ್ಕೊಳ್ಳಿ, ನಾವೆಲ್ಲಿಯೂ ದೀಕ್ಷೆ ಅಂತ ಹೇಳಿಲ್ಲ, ಸಂಸ್ಕಾರ ಅಂತ ಹೇಳ್ತಾ ಇದೀವಿ.
ಕನ್ಯಾ ಸಂಸ್ಕಾರ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಭಟನೆ ಮಾಡಿದ ಮೇಲೆ ದೀಕ್ಷೆ ಹೋಗಿ ಸಂಸ್ಕಾರ ಆಯ್ತು ಮೇಡಮ್. ಏನಿಲ್ಲ, ನಿಮ್ಗೆ ಎಲ್ಲಿ ಗೊತ್ತಾಗಿದೆ ಅದು? ಮಠದಲ್ಲಿ ಯಾವಾಗ್ಲೂ ಕನ್ಯಾ ಸಂಸ್ಕಾರ ಇದ್ರೆ ಕನ್ಯಾ ದೀಕ್ಷೆ ಯಾವಾಗ್ಲೂ ನಡೀಲಿಲ್ಲ ಮಠದಲ್ಲಿ. ಇಲ್ಲ, ಇಷ್ಟು ಬೆಳಗ್ಗೆ ನಡೀತದ ಕನ್ಯಾ ದೀಕ್ಷೆನೇ, ಈಗ ಪ್ರತಿಭಟನೆ ರೂಪ ಪಡ್ಕೊಂಡ ಮೇಲೆ ಅದಕ್ಕೆ ಕನ್ಯಾ ಸಂಸ್ಕಾರ ಅನ್ನುವಂತ ಹೊಸ ನಾಮಕರಣ ಮಾಡಿದಿರಿ. ನೋಡಿ, ಮಠದ ವೆಬ್ಸೈಟ್ ಅಲ್ಲಿ ಲೈವ್ ಪ್ರೋಗ್ರಾಮ್ ಕೊಟ್ಟಿದೆ. ನಾವು ಬೆಳಿಗ್ಗೆಯಿಂದ ಹೋಮ ನಡೆದಿ, ಆಮೇಲೆ ಉಪದೇಶ ಅಧ್ಯಕ್ಷ, ಅದಷ್ಟು ಕೂಡ ಲೈವ್ ಕೊಟ್ಟಿದ್ದೇವೆ. ಎಲ್ಲಾದ್ರೂ ದೀಕ್ಷೆ ಅಂತ ಶಬ್ದ ಬಂದಿದೆ ನೋಡಿ, ಎಲ್ಲ ಕಡೆ ಕನ್ಯಾ ಸಂಸ್ಕಾರ ಕನ್ಯಾ ಸಂಸ್ಕಾರ ಅಂತಾನೆ ಬಂದಿದೆ. ಈಗ ನೀವು ಸ್ಟುಡಿಯೋಗೆ ಹೋದ ತಕ್ಷಣ ನೀವು ಅದನ್ನು ತಿರುಗಿಸಿ ಮಾತಾಡ್ತೀರ, ಅರ್ಥ ಆಗ್ತಾ ಇಲ್ಲ ನಮಗೆ. ಎಲ್ಲಿಯೂ ನಾವು ದೀಕ್ಷೆ ಅಂತ ಹೇಳಲೇ ಇಲ್ಲ. ಅಲ್ಲ ಅಲ್ಲ ಮೇಡಮ್, ಈಗ ನಮ್ಮ ಹೆಣ್ಮಕ್ಳು ಕೇಳುವಂತ ಸಮಯದಲ್ಲಿ ಈ ಪ್ರತಿರೋಧನೆ ಮಾಡಬೇಕಾದ ಪ್ರಮೇಯ ಏನಿತ್ತು? ಹೇಗೆ ಪ್ರಜಾಪ್ರಭುತ್ವ ಇರುವಂತ ದೇಶದಲ್ಲಿ ಏನು ಕ್ವಶನ್ ಮಾಡಬಾರ್ದ ನಿಮ್ಮನ್ನ? ನಾವು ಯಾರು ಕ್ವಶನ್ ಮಾಡಬಾರ್ದು ಅಂತ ಯಾರಿಗೂ ಹೇಳಿಲ್ಲ. ನೋಡಿ, ಅವ್ರು ಬಂದವರಿಗೆ ಫಸ್ಟ್ ಆಫ್ ಬಂದವರಿಗೆ ಫಸ್ಟ್ ಆಫ್ ಕನ್ಯಾ ಸಂಸ್ಕಾರದ ಬಗ್ಗೆ ಏನೇನು ಮಾಹಿತಿ ಇಲ್ಲ. ಇಷ್ಟು ವಿಚಾರ ನಾವು ಮಾಹಿತಿ ಕೊಟ್ಮೇಲೆ ಅವ್ರು ಏನು ಮಾತಾಡಿಲ್ಲ. ಅಷ್ಟೇ ಹೇಳಿದ್ಮೇಲೆ ಕನ್ಯತ್ವಕ್ಕೆ ನೀವು ತೊಂದರೆ ಕೊಡ್ತಾ ಇದ್ರು ಅಂತ ಹೇಳಿ, ಕನ್ಯತ್ವಕ್ಕೆ ನಾವು ಕೊಡ್ತಾ ಇಲ್ಲ, ಕನ್ಯರಿಗೆ ಸಂಸ್ಕಾರ ಮಾತ್ರ ನಾವು ಕೊಡ್ತಾ ಇರೋದು. ಅವ್ರಿಗೆ ಕನ್ಯತ್ವದ ಬಗ್ಗೆ ಮಾಹಿತಿ ಇಲ್ಲ, ಕನ್ಯಾ ಸಂಸ್ಕಾರ ಬಗ್ಗೆ ಇಲ್ಲ. ಅಲ್ಲಿ ಹೋದ್ಮೇಲೆ ನೋಡಿ, ಅದನ್ನ ನೀವು ಅಲ್ಲಿಗೆ ಹೋದ್ಮೇಲೆ ಕನ್ಯಾ ದೀಕ್ಷೆ ಅಂತ ಉಲ್ಟಾ ಹೇಳ್ತಿದ್ದೀರಾ ನೀವು? ರಾಮಚಂದ್ರಾಪುರ ಮಠದಲ್ಲಿ ಇಷ್ಟು ದಿವಸ ಒಂದು ದಿವಸ ಕೂಡ ಕನ್ಯಾ ದೀಕ್ಷೆ ನಡೀಲಿಲ್ಲ. ಕನ್ಯಾ ಸಂಸ್ಕಾರ ಕನ್ಯಾ ಸಂಸ್ಕಾರ ಕನ್ಯಾ ಸಂಸ್ಕಾರ ಬೇರೆ ಯಾವುದು ನಡೀಲಿಲ್ಲ. ನಾವು ಅದೇ ಹೆಸರು ಅವತ್ತು ಹೇಳ್ತದೆ, ಇವತ್ತು ಹೇಳಿದ್ರೆ ಮುಂದೆ ಹೇಳ್ತಾರದ ಅದೇ ಹೆಸರನ್ನ. ಅದು ನೀವು ಹೇಳಿ ಮೇಡಮ್. ನಿಮ್ಮ ಬಂದಿತ್ತದು ಮೇಡಮ್? ಒಂದ್ ನಿಮಿಷ ಈಶ್ವರಿ ಮೇಡಮ್ ಅವರು, ಇಂಟ್ರಪ್ಟ್ ಆಗ್ತಾ ಇದ್ದೀನಿ, ಒಂದ್ ನಿಮಿಷ. ಮಠದ ಶ್ರೀಗಳ ಮೇಲೆ ಅತ್ಯಾಚಾರದ ಆರೋಪಗಳು ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕನ್ಯಾ ಸಂಸ್ಕಾರ ಅನ್ನುವಂತಹ ಆಚರಣೆ ನಡೆಸೋದು ಎಷ್ಟು ಸರಿ ಅಂತ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಪ್ರಶ್ನೆ ಮಾಡ್ತಾ ಇವೆ. ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ? ಆರೋಪ ಇದ್ದಂತ ಆರೋಪರು ಎಲ್ಲಿ ಕೂಡ ಆರೋಪ ಇದ್ದಂತ ಸಾಬೀತಾಗ್ಲು ಕೋರ್ಟ್ ಅಂದ್ರೆ ಕೇಸ್ ನಡೀತಾ ಇದೆ. ಯಾವಾಗ ಆರೋಪ ಬಂದಾಗ್ಲೂ ಈ ಕನ್ಯಾ ಸಂಸ್ಕಾರ ಉಪದೇಶ ಯಾವಾಗ್ಲೂ ನಿಂದಿಲ್ಲ, ನಿಂತ್ಕೊಂಡಿಲ್ಲ. ಶುರುವಿಂದ ಯಾವಾಗ ಶುರುವಾಗ್ಲೂ ನಡೀತಾ ಇದೆ. ಅಷ್ಟಕ್ಕೂ ನಾವು ಕೇಳ್ತಾ ಇದ್ದೇವೆ, ಕನ್ಯಾ ಸಂಸ್ಕಾರ ನಾವು ಯಾರಿಗೂ ದಾರಿ ಹೋಗ್ಬೇಕು ಕರೆದು ಬನ್ನಿ ಕನ್ಯಾ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿಲ್ಲ. ಯಾವ ಮಕ್ಳು ಕೇಳ್ತಾರೆ, ಯಾವ ಮಕ್ಳ ಪಾಲಕರು ಕೇಳ್ತಾರೆ, ಯಾವ ಗುರುಗಳು, ಯಾವ ಪುರೋಹಿತರು ಕೇಳ್ತಾರೆ, ಅವರಿಗೆ ಸಮ್ಮತ ಇದೆ. ಅವರ ಒಪ್ಪಿಗೆ ತಗೊಂಡೆ ನಾವು ಮಾಡ್ತೇವೆ. ಅವರ ಬೇಡಿಕೆ ಮೇಲೆ ಮಾಡ್ತಾ ಇದ್ದೇವೆ ನಾವು. ನಮ್ಮ ಮಕ್ಳಿಗೆ ದೀಕ್ಷೆ ಕೊಡಿ, ನಮ್ಮ ಮಕ್ಳಿಗೆ ಉಪದೇಶ ಕೊಡಿ, ನಮ್ಮ ಮಕ್ಳಿಗೆ ಕನ್ಯಾ ಸಂಸ್ಕಾರ ಮಾಡಿ ಅಂತ ಯಾರು ಬಂದು ಕೇಳ್ತಾರಾ? ಅವರಿಗೆ ನಾವು ಕೊಡ್ತಾ ಇದ್ದೇವೆ ಬಿಟ್ರೆ, ಯಾರ್ಯಾರಿಗೆ ಬಂದು ದಾರಿಯಲ್ಲಿ ಹೋಗೋರಿಗೆ ಅಥವಾ ಆಸ್ಪತ್ರೆಯಲ್ಲಿ ಬಂದು ನಾವು ಕನ್ಯಾ ಸಂಸ್ಕಾರ ಕೊಡ್ತೀವಿ ಇವರಿಗೆ ಹೇಳೇ ಇಲ್ಲ. ನೀವು ಅಷ್ಟು ಮಕ್ಳ ಹತ್ರ ಕೇಳಿ, ಅಷ್ಟು ಮಕ್ಳ ಪೇರೆಂಟ್ಸ್ ಹತ್ರ ಕೇಳಿ, ಪ್ರತಿಯೊಬ್ರು ನನ್ನ ಮಕ್ಳಿಗೆ ಬೇಕು, ನನ್ನ ಮಕ್ಳಿಗೆ ಒಂದು ಸಂಸ್ಕಾರ ಕೊಡೋದು ಅವರವ್ರ ಹಕ್ಕು. ಅದು ಪ್ರತಿಯೊಬ್ಬ ಹೆತ್ತವರಿಗೆ ಕೂಡ ತನ್ನ ಮಗುವಿಗೆ ಒಳ್ಳೆ ಸಂಸ್ಕಾರ ಬಗ್ಗೆ ಬೇಕು, ಅದನ್ನು ಕೊಡಿಸಂತ ಅವರ ಹಕ್ಕಾಗಿದೆ ಅಲ್ಲ. ಅದನ್ನು ಪ್ರಶ್ನೆ ಮಾಡೋರು ಯಾರಿಗೆ ಅಧಿಕಾರ ಇದೆ? ಸೊ ಯಾರೇ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು, ಯಾವ ಸಂಘಟನೆಗಳು ಪ್ರತಿಭಟನೆಗಳನ್ನ ನಡೆಸಿದ್ರು ಕೂಡ ಇದು ಈ ಆಚರಣೆ ಜಾರಿಯಲ್ಲಿರುತ್ತೆ. ಸೊ ಮುಂದೆನೂ ಕೂಡ ನಡೆಯುತ್ತೆ ಅಂತ ನೀವು ಹೇಳ್ತೀರಾ? ಒಳ್ಳೆ ವಿಚಾರಗಳು ಎಲ್ಲ ಕಡೆ, ಒಳ್ಳೆ ವಿಚಾರಗಳು ಎಲ್ಲ ಕಡೆ, ಒಳ್ಳೆ ವಿಚಾರಗಳು ಒಂದೇ ನಿಮಿಷ ಕೇಳಿ, ಒಳ್ಳೆ ವಿಚಾರಗಳು ಎಲ್ಲ ಕಡೆ ನೀಡುತ್ತೆ. ಕೇವಲ ರಾಮಚಂದ್ರಾಪುರ ಮಠ ಮಾತ್ರ ಅಲ್ಲ, ಬೇರೆ ಮಠಗಳು ನಡೆದ ನಮ್ಮ ಹತ್ರ ದಾಖಲಾತಿ ಇದೆ. ಎಲ್ಲ ಮಠಗಳು ಎಲ್ಲ ಮಠ ನಡಿಬೇಕು, ಎಲ್ಲ ಸಮಾಜ ಎಲ್ಲರಿಗೂ ಒಳ್ಳೆ ಸಂಸ್ಕಾರ ಸಿಗ್ಬೇಕು ಅಂತ ಹೇಳಿದ್ರೆ ನಮ್ಮ ಉದ್ದೇಶ. ಅದು ಬರೀ ಬ್ರಾಹ್ಮಣ ಮಕ್ಕಳು ಮಾತ್ರ ಸಿಗ್ಬೇಕು? ಯಾರು ಹೇಳಿದ್ರೆ ಬ್ರಾಹ್ಮಣರು ನೋಡಿ ಕೇಳಿ, ರಾಮಚಂದ್ರಾಪುರ ಮಠಕ್ಕೆ 18 ಸಮಾಜ ನಡ್ಕೊಳ್ತಾ ಇದ್ದಾರೆ. ಮೊನ್ನೆ 15 ದಿವಸ ಮೊದ್ಲೇ ಮುಕ್ರಿ ಸಮಾಜ ಅವರು 40 ಜನ ಬಂದು ಇಲ್ಲಿ ಪಾದಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು? ಅವ್ರು ಬ್ರಾಹ್ಮಣರ? ಅವ್ರು ಬ್ರಾಹ್ಮಣರ? ಇವತ್ತು ಹಾಲಕ್ಕೆ ಸಮಾಜವರು 20 ಜನ ಬಂದು ಪಾದಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು? ಬ್ರಾಹ್ಮಣರ? ಅವರು ಅಥವಾ ನಿಮ್ಮ ಪಲ್ಲಕ್ಕಿ ಹೊರ್ಲಿಕ್ಕೆ ಮಾತ್ರ ಇಟ್ಕೊಂಡಿದ್ದೀರಿ ಅಂತ ಆಯ್ತು. ಆಗ ನಮ್ಮ ಹೆಣ್ಮಕ್ಳಿಗೆ ನೀವು ಏನು ಸಂಸ್ಕಾರ ಅದನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಹೆಣ್ಮಕ್ಳು ಯೋಗ್ಯತೆ ಇಲ್ವಾ? ನಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹೆಣ್ಮಗೆ ಕೊಡಲ್ಲ ಅಂತ ಯಾರು ಹೇಳಿದ್ದಾರೆ? ನೀವು ಬಂದಿದ್ದೀರಾ, ಕೇಳಿದ್ದೀರಾ ಮೇಡಮ್? ಇವತ್ತು ಬೆಳಿಗ್ಗೆ ಏನ್ ನಡೀತು, ಎಷ್ಟು ಜನ ಕಳಿತಿದ್ರು ಅದ ಹೇಳಿ. ಬರೀ ಬ್ರಾಹ್ಮಣರು ಬಿಟ್ರೆ ಬೇರೆ ಯಾರು ಇದ್ರ ಮೇಡಮ್? ಅದಲ್ಲ ನೋಡಿ, ರಾಮಚಂದ್ರಾಪುರ ಮಠದಲ್ಲಿ 10 ವರ್ಷದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಯಾರು ಬಂದಿದ್ದೀರಾ ನೀವು ಕೇಳಿಕೆ ನಮ್ಮ ಮಕ್ಳಿಗೆ ಕೊಡ್ಬೇಕು ಅಂತ? ಯಾರು ಹೇಳಿದ್ರೆ ಮೇಡಮ್? ಮುಕ್ತವಾಗಿ ನೀವು ಯಾರಿಗೆ ಆಹ್ವಾನ ಕೊಟ್ಟಿದ್ದೀರಿ? ಇವತ್ತು ಕಾರ್ಯಕ್ರಮ ಉಂಟು, ನಿಮ್ಗೆ ಯಾರು ಆಹ್ವಾನ ಕೊಟ್ಟಿದ್ದಾರೆ? ಯಾವ್ದು ಮೇಡಮ್? ಇವತ್ತು ಕಾರ್ಯಕ್ರಮ ನಿಮ್ಗೆ ಯಾರು ಆಹ್ವಾನ ಕೊಟ್ಟಿದ್ದಾರೆ? ನಾವು ಸಂವಿಧಾನ ಬದ್ಧವಾಗಿ ಕಣಸ್ಲಿಕ್ ಬಂದಿದ್ದೇವೆ, ಮಹಿಳೆ ಮೇಲೆ ನಡೆಯುವಂತ ಶೋಷಣೆ ಅಂತ ಹೇಳಿಕ್ ಬಂದಿದ್ದೇವೆ. ಈಗ ತಾನೆ ನೀವು ಕೇಳಿದ್ರೆ ನಿಮ್ ನೀವು ಮಾತ್ರ ನಮ್ ಕೊಡಲ್ವಾ ಅಂತ? ನಿಮ್ ಕೊಡಲ್ಲ ಅಂತ ಯಾರು ಹೇಳಿದ್ದಾರೆ?
ಅಲ್ಲ ಇದುವರೆಗೂ ಕೊಡ್ಲಿಲ್ವಲ್ಲ ಮೇಡಮ್, ಇವತ್ತು ಬೆಳಗ್ಗೆ ಕೂಡ ನೀವು ನಿಮ್ಮ ಕಾರ್ಯದರ್ಶಿಗಳು ಒಪ್ಕೊಂಡ್ರು ಮೇಡಮ್ ಅವ್ರೆ, ನಿಮ್ಮ ಕಾರ್ಯದರ್ಶಿಗಳು ಒಪ್ಕೊಂಡ್ರು ಬ್ರಾಹ್ಮಣ ಹೆಣ್ಮಕ್ಳು ಮಾತ್ರ ಭಾಗವಹಿಸಿದ್ರು ಅಂತ. ನೋಡಿ ನಾನು ಹೇಳ್ತಾ ಕೇಳಿ, ಇವತ್ತು ಮಾತ್ರ ಈವರೆಗೆ ಮಾತ್ರ ಬ್ರಾಹ್ಮಣ ಮಹಿಳೆಯರು ಮಾತ್ರ ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಮಾಡಿದೆ, ಅವ್ರು ಕೇಳಿದರೆ ಮಾಡ್ತಾ ಇದ್ದೀವಿ ನಾವು. ಓ ಹಾಗಾದ್ರೆ ಈ ನಾಡಲ್ಲಿ ಇರುವಂತ ಮೂಲ ನಿವಾಸಿಗಳು ಎರಡನೇ ಪಂಕ್ತಿ ಮೂರನೇ ಪಂಕ್ತಿಯಲ್ಲಿ ಬರ್ಬೇಕಾ ನಿಮ್ಗೆ? ಯಾರು ಹೇಳಿದ್ರೆ ನೀವು ಬಂದು ಕೇಳಿ, ನೀವು ಬಂದು ಕೇಳಿ ಯಾರು ಬೇಡ ಅಂತ ಹೇಳಿದಿರಿ, ಯಾರು ಬೇಡ ಅಂತ ಹೇಳಿ ಯಾರು ಮಾಡ ಅಂತ ಹೇಳಿದ್ದಾರೆ ಮೇಡಮ್? ಇವತ್ತು ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡುವಂತದ್ದು ಮಠಗಳು ಸ್ವಾಮೀಜಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಖಂಡಿತ ಖಂಡಿತ ಜಾತಿ ಜನಾಂಗವನ್ನು ಕೂಡ ಮೊದಲು ಮಾನವ ಧರ್ಮವನ್ನ ಪಾಲಿಸಿ ಆಮೇಲೆ ವೈದಿಕ ಧರ್ಮ. ನೋಡಿ ರಾಮಚಂದ್ರಾಪುರ ಮಠಕ್ಕೆ 18 ಸಮಾಜದವರು ಶಿಷ್ಯರಾಗಿದ್ದಾರೆ, ಅವರೆಲ್ಲರೂ ಕೂಡ ಮಠಕ್ಕೆ ನಡ್ಕೊಳ್ತಾ ಇದ್ದಾರೆ. ಬೇರೆಯವರು ಇಲ್ಲಂತ ಹೇಳುವಂತ ಭಾವನೆ ಅವರು ಈವರೆಗೆ ಇಟ್ಕೊಂಡಿಲ್ಲ, ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರನೇ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಮೇಡಮ್ ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಬದುಕ್ತಾ ಇದೀವಿ, ಮತ್ತೆ ಮೂಢನಂಬಿಕೆಗಳನ್ನ ನಮ್ಮ ಮೇಲೆ ಏರಿ. ಓಕೆ ಮೇಡಮ್ ಒಂದ್ ನಿಮಿಷ ಈಶ್ವರಿ ಮೇಡಮ್ ಅವರೇ, ಒಂದ್ ನಿಮಿಷ ಇಂಟರಪ್ಟ್ ಆಗ್ತಾ ಇದೀನಿ. ಈ ಒಂದು ಆಚರಣೆ ಕಳೆದ 10 ವರ್ಷಗಳಿಂದ ಕೂಡ ಚಾಲ್ತಿಯಲ್ಲಿದೆ ಅಂತ ಹೇಳಿದ್ರಿ, ಹಾಗಾದ್ರೆ ಎಷ್ಟು ಜನ ಭಾಗಿಯಾಗಿದ್ದಾರೆ, ಇದಕ್ಕೆ ವಯಸ್ಸಿನ ಮಿತಿ ಏನಿಲ್ವಾ, ಎಲ್ಲಾ ಹೆಣ್ಮಕ್ಳು ಕೂಡ ಭಾಗಿಯಾಗಿದ್ದಾರಾ ಅಂತ? ನೋಡಿ ಇವತ್ತು ಬೆಳಿಗ್ಗೆನ ನಾವು ನಿಮ್ಮ ಸಂಶಯಕ್ಕೆಲ್ಲ ಪರಿಹಾರ ಹೇಳಿದ್ದೇವೆ, ಪದೇ ಪದೇ ನೀವು ಇದನ್ನೇ ಕೇಳ್ತಾ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ಮಂತ್ರೋಚ್ಚಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದ ಆ ಮಗುವಿಗೆ ನಾವು ಉಪದೇಶ ಕೊಡ್ತಾ ಇದ್ದೇವೆ. 5 ವರ್ಷದ ಮೇಲ್ಬಟ್ಟಿ ಯಾರಿಗೂ ಮಂತ್ರ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ತಾ ಅವರಿಗೆಲ್ಲರೂ ಕೂಡ ನಾವು ಕೊಡ್ತಾ ಇದ್ದೇವೆ. ಏನು ತಾರತಮ್ಯ ನೋಡಿ, ಏನ ಮಂತ್ರೋಪ ಉಚ್ಚಾರಣೆ ಮಾಡ್ಬೇಕಾದ್ರೆ ಏನು ದೇವಲೋಕದಿಂದ ನೇರ ಬಂದಿರಬೇಕಾ? ಪ್ರತಿಯೊಬ್ಬರು ಯಾರು ಹೇಳಿಕೊಡ್ತಾರೆ ಅವಕಾಶ ಇದೆ. ನೋಡಿ ನಾನು ಹೇಳಿದ್ದು ನೋಡಿ ದಯವಿಟ್ಟು ಕೇಳ್ಕೊಳ್ಳಿ, ಮಂತ್ರೋಚ್ಚಾರಣೆ ಬರೋರಿಗೆ ಅಂತ ಹೇಳಿ ನಾನು ಯಾವ್ದೇ ವಯಸ್ಸಲ್ಲಿ ಯಾವ್ದೇ ದೇವಲೋಕದ ಅಂತ ಹೇಳಿಲ್ಲ. ದೇವಲೋಕ ನಾನು ಹೇಳಿದ್ನ, ಈಗ ಮಂತ್ರೋಚ್ಚಾರಣೆ ಯಾರಿಗೆ ಸ್ಪಷ್ಟವಾಗಿ ಉಚ್ಚಾರ ಮಾಡ್ಲಿಕ್ಕೆ ಬರ್ತವರಿಗೆ ಅಂತ ಹೇಳಿದ್ದೀನಿ ನಾನು, ಯಾವ್ದೇ ಜಾತಿ ಕೂಡ ಹೇಳಿಲ್ಲ. ನಾನು ಮಂತ್ರಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಇಂದ ಬರುತ್ತೆ ಮೇಡಮ್, ಯಾರು ಬೇಕಾದ್ರೂ ಕಲಿಬಹುದು, ಕಲಿಸುವಂತ ಮನುಷ್ಯಷ್ಟೇ. ಬನ್ನಿ, ನಿಮ್ಮನ್ನ ಯಾರು ಬೇಡ ಅಂತ ಹೇಳಿದ್ದಾರೆ, ಈಗ ಬನ್ನಿ ಯಾರು ಬೇಡ ಅಂತ ಹೇಳಿದ್ರು. ಇವತ್ತು ಯಾಕೆ ಕೊಡ್ಲಿಲ್ಲ, ಇದೇ ತಾನೇ ನಮ್ಮ ಕ್ವಶನ್, ಇವತ್ತು ಯಾಕೆ ನೀವು ಬಡವರು ಕೊಡ್ಲಿಲ್ಲ, ದಲಿತರು ಕೊಡ್ಲಿಲ್ಲ, ಆದಿವಾಸಿಗಳು ಕೊಡ್ಲಿಲ್ಲ, ಬುಡಕಟ್ಟಿನ ಜನ ಕೊಡ್ಲಿಲ್ಲ? ನೋಡಿ ಸರ್, ನೋಡಿ ಸರ್, 10 ವರ್ಷದ ರಾಮಚಂದ್ರ ಮಠ ನಡೀತಾ ಇದೆ, ಇವತ್ತು ಯಾಕೆ ಬಂದಿದ್ದೀರಿ ನೀವು, ಯಾಕೆ ಮೊದಲು ಬಂದು ಕೇಳಿಲ್ಲ ನೀವು? ಬೇರೆ ಯಾವತ್ತು ಈ ತರ ಬಹಿರಂಗವಾಗಿ ನಮ್ಗೆ ಮಾಹಿತಿ ಬಂದಿರಲಿಲ್ಲ ಮೇಡಮ್, ಮುಂದೆ ಯಾವತ್ತು ಕೇಳಿಲ್ಲ ಅಂದ್ರೆ ಇನ್ ಮುಂದೇನು ಕೇಳಬಾರ್ದು ಅಂತಿದ್ಯಾ? ಖಂಡಿತ ಬಂದು ಕೇಳ್ತಾ ಇದೀವಿ, ಖಂಡಿತವಾಗಿ ರಾಮಚಂದ್ರಪುರದಲ್ಲಿ ಕಾರ್ಯಕ್ರಮ. ಓಕೆ ರಮೇಶ್ ಅವರೇ, ಹಾಗಿದ್ರೆ ನಿಮ್ಮ ಹೋರಾಟ ಮುಂದುವರಿಯುತ್ತಾ ಈ ಕುರಿತಾಗಿ? ಇವತ್ತು ರಾಮಚಂದ್ರ ಪುಟ ಆವರಣದಲ್ಲಿ ದಲಿತ ಸಂಘಟನೆಗಳ ಬಗ್ಗೆ, ದಲಿತರ ಬಗ್ಗೆ ಬಹಳ ತುಚ್ಛವಾಗಿ ಮಾತಾಡಿದ್ದಾರೆ. ಇವರು ಈ ಕೂಡಲೇ ಅದನ್ನ ಕ್ಷಮೆ ಕೇಳಬೇಕು, ನಮಗೆ ಪ್ರತಿಭಟನೆ ಮಾಡೋ ಹಕ್ಕಿದೆ, ನಾವು ಯಾವುದೇ ರೀತಿ ಶಾಂತಿ ಭಂಗ ಮಾಡಲಿಲ್ಲ. ಓಕೆ ಓಕೆ ಸರ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಬ್ರಾಹ್ಮಣ ಯುವತಿಯರಿಗೆ ಕನ್ಯಾ ಸಂಸ್ಕಾರ ನೀಡ್ತಿರುವಂತಹ ರಾಘವೇಶ್ವರ ಸ್ವಾಮೀಜಿ ವಿರುದ್ಧ ಇದೀಗ ಎಲ್ಲೆಡೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಅತ್ಯಾಚಾರದ ಆರೋಪಕ್ಕೆ ಒಳಗಾಗಿರುವಂತಹ ರಾಘವೇಶ್ವರ ಸ್ವಾಮೀಜಿ ಅವರು ಕನ್ಯಾ ಸಂಸ್ಕಾರವನ್ನ ನಡೆಸಿಕೊಡುವುದು ಎಷ್ಟು ಸರಿ ಅಂತ ಸಾಕಷ್ಟು ದಲಿತ ಸಂಘಟನೆಗಳು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇವೆ. ಬೆಂಗಳೂರಿನಲ್ಲಿರುವಂತಹ ಗಿರಿನಗರದ ರಾಮಚಂದ್ರಾಪುರ ಮಠದ ಶಾಖಾ ಮಠದ ಎದುರು ಪ್ರತಿಭಟನೆಯನ್ನ ನಡೆಸಿ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಠಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಸಾಕಷ್ಟು ಜನರು. ಈ ವೇಳೆ ಮಠದ ಭಕ್ತರು ಮತ್ತು ದಲಿತ ಸಂಘಟನೆಯ ಕಾರ್ಯಕರ್ತರ ನಡುವೆ ಕೂಡ ಸಾಕಷ್ಟು ಮಾತಿನ ಚಕಮಕಿ ಕೂಡ ನಡೀತಾ ಇದೆ. ಇನ್ನು ವೀಕ್ಷಕರೇ, ಈ ಕನ್ಯಾ ಸಂಸ್ಕಾರ ಅಥವಾ ಕನ್ಯಾ ದೀಕ್ಷೆ ಅನ್ನೋದು ಏನು ಅನ್ನೋದನ್ನು ನಾವು ನೋಡೋದಾದ್ರೆ, ದೇವರೇ ನನಗೆ ಒಳ್ಳೆಯ ಬುದ್ಧಿಯನ್ನ ಕೊಡು, ನನ್ನ ಬುದ್ಧಿಯನ್ನ ಪ್ರಚೋದಿಸು, ದೇವರೇ ನನಗೆ ಒಳ್ಳೆಯ ಸಂಸ್ಕಾರವನ್ನ ಕೊಡು, ಸೂರ್ಯದೇವನಲ್ಲಿ ಕನ್ಯೆಯರು ಬೇಡಿಕೊಳ್ಳುವಂತಹ ಒಂದೇ ಒಂದು ಶ್ಲೋಕ ಅನ್ನುವ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ದಿನಕ್ಕೆ 2 ಬಾರಿ ದೇವರ ಮುಂದೆ ಕೂತು ಕನ್ಯೆಯರು ಹೇಳುವಂತಹ ಶ್ಲೋಕ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಮುಂದೆ ಗೃಹಿಣಿಯಾಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಎನ್ನುವಂತಹ ಆಸೆಯಿಂದ ಮಾಡುವಂತಹ ಸಂಸ್ಕಾರ ಇದು ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಎಲ್ಲಾ ಮಠದಲ್ಲೂ ಕೂಡ ಈ ಶ್ಲೋಕ ಚಾಲ್ತಿಯಲ್ಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಕನ್ಯಾ ಸಂಸ್ಕಾರಕ್ಕೆ 2000 ವರ್ಷಗಳ ಇತಿಹಾಸವಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ತುಂಬಾ ದಿನಗಳಿಂದ ಕನ್ಯಾ ಸಂಸ್ಕಾರ ನಿಂತು ಹೋಗಿತ್ತು, ಆದ್ರೆ ಇತ್ತೀಚೆಗೆ ಕೂಡ ಚಾಲ್ತಿಯಲ್ಲಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಕನ್ಯಾ ದೀಕ್ಷೆ ಏನಿದೆ, ಕನ್ಯಾ ದೀಕ್ಷೆ ಫಸ್ಟು ಇದೇ ರಾಂಗ್ ಅವ್ರು ಮಾಡ್ತಾ ಇರೋವಂಥದ್ದು. ಕನ್ಯಾ ದೀಕ್ಷೆ ಅಂತಂದರೆ ಅವರು ಫಸ್ಟ್ ಅದನ್ನು ಓಪನ್ ಆಗಿ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಲಿ, ಮೀಡಿಯಾದವ್ರಿಗೆಲ್ಲ ಕರೆದು ಮಾತಾಡಲಿ, ಆಮೇಲೆ ಮಾಡಲಿ. ಇದು ಭಾರತ ಇದೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಹಕ್ಕಿರುತ್ತೆ, ಅದನ್ನು ಸಂಸ್ಕೃತಿ ಇದೆ, ಅದನ್ನು ಇವರು ಹೆಂಗಂದ್ರಂಗೆ ಇವ್ರು ಇಷ್ಟ ಬಂದಂಗೆ ಇವ್ರು ಇಷ್ಟ ಬಂದ ರೀತಿನಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಾಚಾರದ ಆರೋಪವನ್ನು ಹೆದರಿಸ್ತಾ ಇರುವಂಥ ಈ ಸ್ವಾಮೀಜಿ ಕನ್ಯಾ ದೀಕ್ಷೆಯನ್ನು ಯಾವ ಯೋಗ್ಯತೆ ಮೇಲೆ ಕೊಡ್ತಾರೆ ಇವರು? ಈ ಚಿಕ್ಕ ಹೆಣ್ಮಕ್ಳನ್ನ ಕನ್ಯಾ ದೀಕ್ಷೆ ಕೊಡ್ತೀನಿ ಅಂತೇಳಿ ಇವರು ಒಳಗಡೆ ಏಕಾಂತದಲ್ಲಿ ಏನು ಮಾಡ್ಬೋದು? ತಂದೆ ತಾಯಿ ಗೊತ್ತಿರುತ್ತಾ ರಾಘವೇಶ್ವರ ಸ್ವಾಮೀಜಿಗಳಿಗೆ ನಿಮಗೆ ಕನ್ಯಾ ದೀಕ್ಷೆಯನ್ನು ಕೊಡಲಿಕ್ಕೆ ಯೋಗ್ಯತೆ ಇದೆಯಾ?
ಫಸ್ಟ್ ಅದನ್ನ ನೀವು ಪ್ರಶ್ನೆಗೆ ಆ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಕನ್ಯಾ ದೀಕ್ಷೆ ಅನ್ನೋ ರೂಪದಲ್ಲಿ ಇನ್ನೇ ಏನಾದ್ರೂ ಒಳಗಡೆ ಕರ್ಮಕಾಂಡ ನಡೀತಾ ಇರ್ಬೋದು, ಯಾಕೆ ನಾವು ಕೇಳಬಾರ್ದು? ಕೇಳಲಿಕ್ಕೆ ಬಂದಾಗ ಇಲ್ಲಿ ವಿಧಾನಸೌಧದಲ್ಲೇನೆ 144 ಸೆಕ್ಷನ್ನು ಯಾವ ರೀತಿ ಇರುತ್ತೆ ಆ ಥರ ಅದಕ್ಕಿಂತ ಪ್ರಬಲವಾಗಿ ಇಲ್ಲಿ ಪ್ರತಿರೋಧವನ್ನು ಒಡಲಿಕ್ಕೆ ಒಂದು ಟೀಮ್ ಪಡೆ ರೆಡಿ ಇರುತ್ತೆ. ಏನು ಭಕ್ತರು ಅಂತ ಹೇಳ್ಕೊಳ್ತಾರೆ ಅವ್ರನ್ನ ಒಂದು ರೌಡಿ ರೂಪದಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ. ಮಹಿಳೆಯರೇ ಆಗ್ಬೋದು, ಪುರುಷರೇ ಆಗ್ಬೋದು, ಮಾತಾಡೋಕ್ಕೆ